ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಗದಗದಲ್ಲಿ ಇಂದು ಫಾರ್ಮಸಿ ದಿನವನ್ನ ಆಚರಿಸಲಾಗಿದೆ. ಗದಗ ಜಿಲ್ಲೆಯ ಜನಸೇವಾ ಸಮಿತಿ ಮತ್ತು ಬಸವೇಶ್ವರ ಫಾರ್ಮಸಿ ಮಹಾವಿದ್ಯಾಲಯದ ವತಿಯಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಭಾಗವಹಿಸಿದಂತಹ ಗಣ್ಯರು ಉತ್ತಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟ ಉಳ್ಳುವಂತಹ 200ಕ್ಕೂ ಹೆಚ್ಚು ಫಾರ್ಮಸಿಗಳಿದ್ದಾವೆ ಅನ್ನುವಂತ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಬನ್ನಿ ಹಾಗಾದ್ರೆ ಫಾರ್ಮಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆಮೇಲೆ ಭವಿಷ್ಯದ ಮಾರ್ಗಸೂಚಿ ಫಾರ್ಮಸಿ ಸಬ್ಜೆಕ್ಟು ಭಾಳ ಇಂಪಾರ್ಟೆಂಟು ಮತ್ತು ಭಾಳ ಇಂಟ್ರೆಸ್ಟಿಂಗ್ ಕೂಡ. ಡಾಕ್ಟರು ರೋಗ ಏನಿದೆ ಅಂತ ಕಂಡ ಮೇಲೆ ಅದಕ್ಕೆ ಸೂಕ್ತವಾದಂಥ ಮೆಡಿಸಿನ್ ಇದ್ದರೆ ಆ ರೋಗ ನಿವಾರಣೆ ಆಗೋಕ್ಕೆ ಸಾಧ್ಯ. ಸೊ ಮೆಡಿಕಲ್ ಸೈನ್ಸ್ ಎಷ್ಟು ಇಂಪಾರ್ಟೆಂಟು, ಮೆಡಿಸಿನ್ ಸೈನ್ಸು ಅಷ್ಟೇ ಇಂಪಾರ್ಟೆಂಟ್. ಆ ಮೆಡಿಸಿನ್ ಸೈನ್ಸಿನ ಎಕ್ಸ್ಪರ್ಟ್ ನೀವೆಲ್ಲ ಆಗ್ತಾ ಇದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕಿಂತ ದೊಡ್ಡ ಅಭಿನಂದನೆ ಗದಗ ಅಂತ ಊರಲ್ಲಿ ಫಾರ್ಮಸಿ ಕಾಲೇಜನ್ನು ತೆಗೆದು ನಿಮ್ಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ವಿಬಿ ಹುಬ್ಬಳ್ಳಿ ಅವರಿಗೆ, ವಿನಯ್ ಹುಬ್ಬಳ್ಳಿ ಅವರಿಗೆ ವಿಶೇಷವಾಗಿರೋ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇಡೀ ಜಗತ್ತಲ್ಲಿ ಫಾರ್ಮಸಿಸ್ಟು ಭಾಳ ದೊಡ್ಡ ಪ್ರಮಾಣದ ಮಹತ್ವ ಇದೆ. ಸೈಂಟಿಫಿಕ್ ಅಪ್ರೋಚು, ಥಿಂಕಿಂಗು ಬಹಳ ಮುಖ್ಯ. ಅದೇ ರೀತಿ ಸೈಂಟಿಫಿಕ್ ಲ್ಯಾಬ್ ಕೆಲಸ ಮಾಡೋದು ಅಷ್ಟೇ ಮುಖ್ಯ ಇದೆ. ಇವತ್ತು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಸುಮಾರು 200ಕ್ಕಿಂತ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಫಾರ್ಮಸಿಯ ಲ್ಯಾಬ್ಗಳಿದ್ದಾವೆ. ಇಂಟರ್ನ್ಯಾಷನಲ್ ಲ್ಯಾಬ್ಸ್ 200ಕ್ಕಿಂತ ಹೆಚ್ಚಿದ್ದಾವೆ. ಅಸ್ಟ್ರಾಜೆನಿಕಾದಿಂದ ಹಿಡಿದು ಎಲ್ಲ ಪ್ರಮುಖ ಫಾರ್ಮಸಿ ಕಂಪ್ನಿ ಜಗತ್ತಲ್ಲಿ ಇದಾವೆ, ಎಲ್ಲವೂ ಕೂಡ ಬೆಂಗಳೂರಿನಲ್ಲಿದೆ. ಅಂದರೆ ಕರ್ನಾಟಕದ ಮಕ್ಕಳು ಫಾರ್ಮಸಿಗೆ ಎಷ್ಟು ಮುಂದೆ ಬಂದಿದ್ದಾರೆ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನೀವೆಲ್ಲ ಬರುವಂಥ ದಿನಗಳಲ್ಲಿ ಇಲ್ಲಿ ಡಿಪ್ಲೊಮಾ ಮಾಡಿ ಮುಂದಿನ ವರ್ಷ ಇಲ್ಲಿ ಬಿ ಫಾರ್ಮ್ ಇರ್ತದೆ ಹುಬ್ಬಳ್ಳಿಯವರ, ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಬಿ ಫಾರ್ಮನ್ನು ನಾವು ಮಾಡಿಸ್ತೀವಿ. ಬಿ ಫಾರ್ಮ್ ಕೋರ್ಸಿಗೆ ನಾವು ಬಿ ಫಾರ್ಮನ್ನು ಮಾಡಿ ಡಿಗ್ರಿ ಪಡೆದು ಇಂಟರ್ನ್ಯಾಷನಲ್ ಲ್ಯಾಬಲ್ಲಿ ಕೆಲಸ ಮಾಡಬೇಕು, ಅನುಭವ ಪಡಿಬೇಕು ಮತ್ತು ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ತಾವೆಲ್ಲ ಇರಬೇಕು.
ಇದು ನಮ್ಮ ಕನಸಿದೆ, ಆ ಕನಸನ್ನ ತಾವು ನೆನಸು ಮಾಡ್ತಿರೋದು ವಿಶ್ವಾಸ ನನಗಿದೆ. ಬಳ್ಳಾರಿಯಲ್ಲಿ ಯುವ ಸಂಸತ್ ಅಣುಕು ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಜಿಲ್ಲಾ ಮಟ್ಟದ ಅಣುಕು ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಉತ್ತಮ ಸಾಧನೆಗೈದಂತರು ಅಥವಾ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದುಕೊಂಡಂತಹ ಯುವಕರು ಇದರಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಯಾವ ರೀತಿಯಲ್ಲಿ ಅವರು ಅಣುಕು ಪ್ರದರ್ಶನವನ್ನ ಮಾಡ್ತಾ ಇದ್ರು, ಅವರ ಕಾನ್ಸೆಪ್ಟ್ ಯಾವ ರೀತಿ ಇತ್ತು ನೋಡೋಣ. ಬನ್ನಿ ಮಾಡುವಾಗ ಮಾತನಾಡುವಾಗ ನಾವು ಹೇಳುವ ವಿಷಯ ಎಷ್ಟು ಮುಖ್ಯವೋ ನಾವು ಹೇಳುವ ರೀತಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಮಾತಿನಲ್ಲಿ ಗೌರವವು ಮರ್ಯಾದೆಯೂ ಆದರೆ ತಿಳುವಳಿಕೆಯು ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್ನೆಸ್ ಮಸ್ಟ್ ಇದೆ ವೆನ್ ಯು ಕಮ್ಯುನಿಕೇಟ್. ವಿಷಯ ಎಷ್ಟು ಮುಖ್ಯವೋ ಕಮ್ಯುನಿಕೇಷನ್ ಅಷ್ಟೇ ಮುಖ್ಯ. ಎರಡನೇದಾಗಿ ಯಾವತ್ತಾದರೂ ಸರಿ ಈ ಪಬ್ಲಿಕ್ ಡಿಸ್ಕಷನ್ ಅಲ್ಲಿ ಅಪೋಸಿಷನ್ ಅಲ್ಲಿ ಇರುವವರು ಅಷ್ಟೇ ತಿಳುವಳಿಕೆ ಪಡೆದವರು ಎಂಬ ಆ ನಂಬಿಕೆ ನಮಗಿರಬೇಕು, ಗೌರವ ನಮಗೆ ಇರಬೇಕು. ನೀವು ಹಿರಿಯವರಾಗಿ ಇಂಥ ಒಂದು ವಿಷಯದಲ್ಲಿ ಪಾರ್ಲಿಮೆಂಟ್ನಲ್ಲಿಯೋ ಅಥವಾ ನಮ್ಮ ಅಸೆಂಬ್ಲಿಯಲ್ಲಿಯೋ ಕೂಡುವಾಗ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿರಬೇಕು, ನೀವು ಮಾತನಾಡುವ ವಿಷಯ ಜನರಿಗೆ ಒಳ್ಳೆಯದು ಮಾಡುತ್ತದೆ ಎಂಬ ವಿಶ್ವಾಸ ನಿಮಗಿರಬೇಕು, ನಂಬಿಕೆ ಇರಬೇಕು. ಅದು ಇದ್ದರೆ ನೀವು ಮಾಡುವ ಕಾರ್ಯಗಳು, ನೀವು ಮಾತನಾಡುವ ಮಾತು ಯಾವತ್ತೂ ಪ್ರಯೋಜನಕರವಾಗುತ್ತದೆ. ನಮ್ಮ ಹೆಸರು ನವ್ಯ ಶ್ರೀ. ನಾವು ನಮ್ಮ ಕಾಲೇಜಿನಲ್ಲಿ ಪೊಲಿಟಿಕಲ್ ಬಗ್ಗೆ ನಾವು ಓದುತ್ತೀವಿ. ಎಷ್ಟು ಓದಿದ್ದರೂ ಮಾತ್ರ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಆಗುವುದಿಲ್ಲ. ಆದರೆ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮಗೆ ಎಲ್ಲವೂ ತಿಳಿಯುತ್ತದೆ. ಸಂಸತ್ ಎಂದರೇನು, ಪಾರ್ಲಿಮೆಂಟ್ ಎಂದರೇನು, ಅದರಲ್ಲಿ ಸ್ಪೀಕರ್ನ ಕರ್ತವ್ಯವೇನು, ವಿರೋಧ ಪಕ್ಷ ಹೇಗಿರುತ್ತದೆ, ಆಡಳಿತ ಪಕ್ಷ ಹೇಗಿರುತ್ತದೆ, ನಮ್ಮ ಮಂತ್ರಿಗಳು MPಗಳು ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಆಗ ನಾವು ಯಾರಿಗೆ ಮತ ಹಾಕಿದರೆ ನಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೆ ಎಂದು ಕೂಡ ತಿಳಿದು ಬರುತ್ತದೆ. ಈಗಿನ ಮಕ್ಕಳು ನಾಳೆನ ಪ್ರಜೆಗಳು ಆಗುತ್ತಾರೆ. ಇಂಥವೆಲ್ಲವನ್ನು ನಾವು ಅರಿತು ಮಾಡಿಕೊಂಡರೆ ನಾಳೆ ನಾವು ಏನಾಗಬೇಕು, ನಮ್ಮ ಒಂದು ಗೋಲೇನು, ನಮ್ಮ ದೇಶವನ್ನು, ನಮ್ಮ ಭಾರತ ದೇಶವನ್ನು ನಾವು ಹೇಗೆ ಅಭಿವೃದ್ಧಿ ಮಾಡಬೇಕೆಂದು ನಮಗೆ ಅರ್ಥ ಆಗುತ್ತದೆ. ಇದೆಲ್ಲ ನೋಡಿದ ಮೇಲೆ ಈ ಸಂಸತ್ತು ಪಾರ್ಲಿಮೆಂಟ್ನಲ್ಲಿ ಎಂಥವರನ್ನು ನಾವು ಕಳಿಸಿದರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುತ್ತದೆ, ಎಂಥ ಮಕ್ಕಳನ್ನು ಕಲಿಸಬೇಕು, ಯಾರು ಚೆನ್ನಾಗಿ ಓದಿದರೆ, ಯಾರು ನಮ್ಮ ದೇಶದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ, ಇಂಥವರೆಲ್ಲರನ್ನ ನಾವು ನೋಡಬಹುದು. ನನ್ನ ಹೆಸರು ಹಂಸವೇಣಿ, ಸೆಂಟ್ ಜಾನ್ಸ್ PU ಕಾಲೇಜ್, ಬಳ್ಳಾರಿ. ಯುವ ಸಂಸತ್ತು ಮಾಡಲಿಕ್ಕೆ ಕಾರಣ ಏನಂತಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ತು ಎಂದ್ರೇನು, ನಮ್ಮ ಪ್ರಜಾಪ್ರಭುತ್ವ ಬಗ್ಗೆ ಅರಿವಿಲ್ಲದ ಕಾರಣವಾಗಿ ಈ ಯುವ ಸಂಸತ್ ಅಣಕು ಸ್ಪರ್ಧೆಯನ್ನು ನಾವು ಅಳವಡಿಸಿಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಹಾಗೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ನಮ್ಮೆಲ್ಲ ಯುವಕರಿಗೆ ಅವಶ್ಯಕತೆ ಆಗಿರುವುದು ಒಂದು ಇಂತಹ ಪ್ರತಿಭೆಗಳನ್ನು ಯುವಕರಲ್ಲಿ ನಾವು ಗುರುತಿಸಿಬಿಟ್ಟು
ಅಂದರೆ ಭಾರತದ ಪ್ರಜೆಗಳಿಗೆ ನಮ್ಮ ಮುನ್ನುಗ್ಗಲಿಕ್ಕೆ ಸಹಾಯ ಆಗ್ತಾ ಇದೆ. ಪ್ರಜಾಪ್ರಭುತ್ವ, ನಮ್ಮ ದೇಶದ ಪ್ರಜಾಪ್ರಭುತ್ವ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಕರವಾದ ದೇಶವಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ನಾವು ಹೊರಹಾಕುವುದಕ್ಕಾಗಿ ಇಂಥ ಸಂಸತ್ತುಗಳನ್ನು, ಯುವ ಅಣಕು ಸಂಸತ್ತನ್ನು ನಾವು ಏರ್ಪಡಿಸಿ ಜಗತ್ತಿಗೆ ಅಂದರೆ ನಮ್ಮ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಾಗುತ್ತದೆ. ನನ್ನ ಹೆಸರು ಮಹಾಂತೇಶ. ನಾನು, ನಮ್ಮ ದೇಶವು ದೊಡ್ಡ ಸಂವಿಧಾನವನ್ನು ಹೊಂದಿದೆ. ಇದು ಸಂವಿಧಾನದ ಪ್ರಕಾರ ಪ್ರತಿಯೊಂದು ದೇಶದಲ್ಲಿ ಚುನಾವಣೆಗಳು ನಡೆಯುತ್ತವೆ. ಅದರಂತೆಯೇ ಆ ದೇಶದ ಸಂವಿಧಾನವು ಯಾವ ರೀತಿ ಇದೆ ಎಂದು ಪ್ರಕಾರ ಚುನಾವಣೆ ನಡೆಯುತ್ತವೆ. ನಮ್ಮ ದೇಶದಲ್ಲಿ ಆಳುವ ಪಕ್ಷವು ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ವಿರೋಧ ಪಕ್ಷವು ಸದನದಲ್ಲಿ ಎತ್ತಿಡುತ್ತದೆ. ಇದರಿಂದ ಪ್ರಜೆಗಳಿಗೆ ಅರಿವು ಮೂಡುತ್ತದೆ. ನಾವು ಯಾವ ಪಕ್ಷದವರನ್ನು ಮತದಾನದ ಮೂಲಕ ಆಯ್ಕೆ ಮಾಡಬೇಕು, ಯಾವ ಪಕ್ಷವನ್ನು ಆಯ್ಕೆ ಮಾಡಿದರೆ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದು ಈ ಸಲದ ಮುಖ್ಯ ಉದ್ದೇಶವಾಗಿರುತ್ತದೆ. ಅದಕ್ಕಾಗಿ ಈ ಮತದಾನ ಎಂಬುದು ಬುಲೆಟ್ಗಿಂತ ಮಹತ್ವವಾದದ್ದು. ಏಕೆಂದರೆ ದೇಶದ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ. ನಾವು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದುತ್ತದೆ. ಇದಕ್ಕಾಗಿ ಮತದಾನವು ಎಲ್ಲರೂ ಆಳುವ ಪಕ್ಷ ಯಾವೆಲ್ಲ ಕಾರ್ಯ ಮಾಡುತ್ತದೆ, ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ, ನಮಗೆ ಮತ್ತು ದೇಶಕ್ಕೆ ಹಿತವನ್ನು ತರುತ್ತಾರೆ ಎಂಬುದನ್ನು ಎತ್ತಿಡಿಯುತ್ತದೆ. ಹಾಗಾಗಿ ಈ ನಮ್ಮ ಜಿಲ್ಲಾ ಮಟ್ಟದ ಅಣಕು ಯುವ ಸಂಸತ್ ಏನಪ್ಪ ಅಂತಂದರೆ ನಮ್ಮ ಈ ಚಿಕ್ಕ ಮಕ್ಕಳಲ್ಲಿ, ಅಂದರೆ ನಾವು ಇವಾಗ ಅಂದರೆ ನಮ್ಮಲ್ಲಿ ಯಾವ ಒಂದು ಅರಿವನ್ನು ಮೂಡಿದರೆ ನಾವು ಮುಂದೆ ದೇಶಕ್ಕೆ ಪ್ರಗತಿ ಉಳ್ಳವರನ್ನು ಆಯ್ಕೆ ಮಾಡುತ್ತೇವೆ ಎಂಬುದು ಈ ಎಲ್ಲ ಮತ್ತು ಸಂವಿಧಾನದ ಮುಖ್ಯ ಉದ್ದೇಶ. ನಾವು ಯಾರನ್ನು ಆಯ್ಕೆ ಮಾಡುತ್ತೇವೆ ಎನ್ನುವುದು ಈ ಸದನದಲ್ಲಿ ಪ್ರಜೆಗಳಿಗೂ ಮತ್ತು ನಮ್ಮೆಲ್ಲರಿಗೂ ಆಯ್ಕೆ ಮಾಡುತ್ತೆ. ಇಲ್ಲಿಂದಲೇ ನಾವು ಶುರು ಮಾಡಿದರೆ ಮತ್ತೊಂದು ಹಂತಕ್ಕೆ ನಮ್ಮ ದೇಶವನ್ನು ತಲುಪಬಹುದು ಎನ್ನುವುದು ಈ ಸದನದ ಚಿಂತನೆಯಲ್ಲಿನೇ
ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರುವಾಗ ಇದೇ ಮಾದರಿ ಆ ಮೂಲ ಸಂಸತ್ತಿಗೆ ಆಗಬೇಕು, ಆ ಥರ ಒಂದು ಒಳ್ಳೆ ಚರ್ಚೆ ಆಗಬೇಕು ನೋಡಿ. ಸೊ ಯಾವುದೂ ಒಂದು ಪರ್ಸ್ನಲ್ ಆಗಿ ತಗೊಂಡ್ಬೇಡಿ, ಸೊ ಪರ್ಸ್ನಲ್ ಆಗಿ ತಗೊಂಡು ಇದನ್ನು ಮಾಡಿ ಚರ್ಚೆ ಮಾಡಬೇಡಿ, ವಿಷಯ ಆಧಾರಿತ ಚರ್ಚೆ ಮಾತ್ರ ಇರಲಿ. ಸೊ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಸ್ಪರ್ಧೆಗೆ ಭಾಗವಹಿಸಿ ಒಂದು ಒಳ್ಳೆಯ ಒಂದು ಈ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ ಅಂತ. ರಾಷ್ಟ್ರೀಯ ವಿಪತ್ತು ನಿಧಿ ಬಂದು ತಲುಪಿಲ್ಲ ಅಂತ ಎಚ್ ಡಿ ರೇವಣ್ಣ ಅವರು ಆರೋಪಿಸಿದ್ದಾರೆ. ಕಳೆದ 6 ತಿಂಗಳ ಹಿಂದೆಯಷ್ಟೇ ಬರಬೇಕಾಗಿದ್ದ ರಾಷ್ಟ್ರೀಯ ವಿಪತ್ತು ನಿಧಿ ಅಡಿಯಲ್ಲಿ ಏನು ಹಣ ಬರಬೇಕಾಗಿತ್ತು ಅಥವಾ ಅನುದಾನದ ಪರಿಹಾರ ಹಣ ಏನು ಬರಬೇಕಾಗಿತ್ತು ಅದು ಇನ್ನೂ ಕೂಡ ಬಂದು ತಲುಪಿಲ್ಲ. ಈ ಪ್ರವಾಹದ ಸಂದರ್ಭದಲ್ಲಿ ಅಥವಾ ಮಳೆಯಿಂದ ಹಾನಿಯಾದಾಗ ಏನು ಪರಿಹಾರವನ್ನು ಕೊಟ್ಟಿರ್ತಾರೆ ಅದೂ ಕೂಡ ಬಂದು ತಲುಪಿಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಬನ್ನಿ ಹಾಕಾದ್ರೆ ಯಾವ ರೀತಿ ಆರೋಪಿಸ್ತಾ ಇದ್ದಾರೆ ಶಾಸಕರು ನೋಡೋಣ. ಈಗ ಹಾಸನ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಾದ್ರೂ 5 ತಿಂಗಳಾಗಿದೆ ಮಳೆ, 5 ತಿಂಗಳುಗಳ ಕಾಲ ಕಳೆದ್ರು ಸುಮಾರು 1440 ಅಕ್ಕರ ರೈತರು ತೋಟಗಾರಿಕೆ ರೈತರು 1444 ತೋಟಗಾರಿಕೆ ರೈತರು ಸುಮಾರು 49 ಕೋಟಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನಾನು ಇದೆಲ್ಲ ಹೇಳೋದು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ 49 ಕೋಟಿ ನಷ್ಟ ಇದೆ. ಅದೇ ರೀತಿ ಕೃಷಿ ಇಲಾಖೆದು ಅದು 444 ಹೆಕ್ಟೇರ್ ತೋಟಗಾರಿಕೆ ಬೆಳೆ ಅಂದರೆ ಸುಮಾರು 1,500 ಹೆಕ್ಟೇರು ಅಲ್ಲ ತೋಟಗಾರಿಕೆ. ಅದೇ ರೀತಿ ಕೃಷಿ ಸುಮಾರು 861 ಹೆಕ್ಟೇರು ಅಂದರೆ 2,000 ಎಕರೆ 861.06 ಹೆಕ್ಟೇರ್ ಅದು ಸುಮಾರು 86 ಕೋಟಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ. ಮತ್ತೆ ಕೆರೆಗಳು 99 ಕೆರೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರದೇ 148 ಕೋಟಿ ರೂಪಾಯಿ ಆಗುತ್ತೆ. 148 ಕೋಟಿ ಗೊತ್ತಾಯ್ತು ಸರ್. ಪಿ ಡಬ್ಲ್ಯೂ ರೋಡ್ 99 ಕೆರೆ ಪಿ ಡಬ್ಲ್ಯೂ ರೋಡ್ 646 ಕಿಲೋಮೀಟ್ರ್ 646.8 ಕಿಲೋಮೀಟರ್ಸ್. ಆಮೇಲೆ ಬ್ರಿಡ್ಜಸ್ ಪಿ ಡಬ್ಲ್ಯೂ 38 ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ. ಇದೇ ರೀತಿ ಪಿ ಆರ್ ಡಿ ಇವೆಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಬೇಕಂದ್ರೆ ಕೊಡ್ತೇ ಅಂತ ಕೇಳ್ತಾ ಇದೆ. ಓನ್ ಅಟ್ಲೀಸ್ಟ್ ಗುಂಡಿ ಮುಚ್ಚಕ್ಕಾಗುತ್ತೆ, ಗುಂಡಿ ಮುಚ್ಚೋದು ಇಲ್ಲ. ಆಮೇಲೆ ಒಂದು ಕಾಡು ಬೆಳೆದಂಗೆ ಬೆಳೆದೈತೆ ಕೆಳಗಡೆ ಕಾಡು ಎಷ್ಟು ಚೆನ್ನಾಗಿದೆ ಗೊತ್ತಾಯ್ತು ಸರ್. ರೋಡಲ್ಲಿ ಆ ಥರ ರೋಡೇ ಕಾಣಲ್ಲ. ಬಿ ಆರ್ ಡಿಂದಲ್ಲಿ 1 ರೂಪಾಯಿ ಇವತ್ತುವರೆಗೆ ಗ್ರ್ಯಾಂಟ್ ಕೊಟ್ಟಿಲ್ಲ. ಅದು ಅಮೌಂಟ್ ಬೇಕಾದ್ರೆ ಹೇಳ್ತೀನಿ ಎಷ್ಟು. ಅದೇ ರೀತಿ ಪಿ ಆರ್ ಡಿಂದಲ್ಲಿ 1 ರೂಪಾಯಿ ಇಲ್ಲ.
ಎಲ್ಲೋ ಈಗ ಸುಮ್ಮನೆ 4 ವರ್ಷಕ್ಕೆ ಪೀಳಿಗೆ ಎಲ್ಲ ಪುಟ್ಟ ಪುಟ್ಟಕ್ಕೆ ಅದು ಕಳೆದು ಮಾಡೋಕ್ಕೆಲ್ಲ ಕೊಟ್ಟಿಲ್ಲ. ಈಗ ಈ ಥರ ರೈತರ ಬಗ್ಗೆ ಈ ಸರ್ಕಾರ 4-5 ತಿಂಗಳಾದ್ರು ಅವೇನು ಮಾಡ್ತೇವೆ, ಬೆಳೆ ಹಾಕ್ಯವ್ರೆ ಇದು NDRF ಗೈಡ್ಲೈನ್ಸ್ ಪ್ರಕಾರ ಹೋದ್ರೆ, ಅವ್ರ ಸ್ವಂತ ಪಟ್ಟದ ಪ್ರಕಾರ ಹೋದ್ರೆ ಕೆಲದೇ 700 ಕೋಟಿ ಆಯ್ತು. ಇದೇ ಒಂದು ಇದೈತಲ್ಲ ಅದೊಂದು 200 ಕೋಟಿ ಆಯ್ತು. ಎರಡರಿಂದ ರೈತರು ಇವತ್ತು ಬೆಳೆ ಮಾಡೋರಲ್ಲ ಸರ್, 2000 ಎತ್ತೆ ಅಂದರು, 1 ಎಕರೆಗೆ 10,000 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟಾಯ್ತು ಹೋದ್ರೆ 200 ಕೋಟಿ ಆಯ್ತು. ಅದೇ ರೀತಿ 1.5 ವರ್ಷ ರೈತರು ಬೆಳೆ ಹಾಕಿರೋ ಖರ್ಚು ತಗೊಂಡೋದ್ರೆ 3,000-4,000 ಕೋಟಿ ನಷ್ಟ ಆಯ್ತು. ಇವತ್ತು ಬೇಡ, ಒಂದು ಅರ್ಧನಾರು ಕೊಡಿ, ಏನು ರಾಜ್ಯ ಸರ್ಕಾರದಿಂದ ಕೊಡಿ, ಹಿಂದೆಗಳು ಸರ್ಕಾರಗಳಿಂದ ಕೊಟ್ಟಿಲ್ವ? ಈ ಸರ್ಕಾರ ಮಳೆ ಹಾನಿ ಬಗ್ಗೆ ಇವತ್ತುವರೆಗೆ ಯಾವುದೇ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಕೂಡಲೇ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೀನಿ. ಅಥವಾ ರಾಜ್ಯ ಸರ್ಕಾರ ಈಗ ನಾವೇನಾದ್ರೂ 5 ಗ್ಯಾರಂಟಿ ಕೊಟ್ಟು ಕೊಡೋಕ್ಕಾಗಲ್ಲ ಈ ಸರಿ ಅಂತ ನಾನು ರೈತರಿಗೆ ಒಂದು ನೇರವಾಗಿ ಹೇಳಿ, ಕೊಡೋಕ್ಕಾಗಲ್ಲ, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಏನು ಬ್ಲಡ್ ಟ್ಯಾಬ್ಲೆಟ್ ದುಡ್ಡು ನಾವು ಕೊಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿ, ಗೊತ್ತಾಯ್ತಾ? ಅದರಿಂದ ಅದ್ಬಿಟ್ಟು ಕೊಡದಲ್ಲಿ 4-5 ತಿಂಗಳಿಂದ ರೈತರು ಬರುತ್ತೆ ಅಂತ ಕಾಯ್ಕೊಂಡಿದ್ದು, ಕಾಲು ಭಾಗ ಬರೋದು, ಕಾಲು ಭಾಗ ಇಲ್ಲ ದುಡ್ಡು ಬರ್ತಿತ್ತು ಅವ್ರು ಖರ್ಚು ಮಾಡಿದಾಗ, ಅದನ್ನು ಕೊಡಿ ಅಂತ ಮನವಿ ಮಾಡ್ತೇವೆ, ಗೊತ್ತಾಯ್ತು ಸರ್? ಆಮೇಲೆ ಜಿಲ್ಲೆ ಒಳಗೆ ವರ್ಗಾವಣೆ ದಂಧೆನೂ ನಡೀತಾ ಇತ್ತು. ಈ ಆಟ್ಲು ಅಡಿಗೆಯವರಲ್ಲ, ಅವ್ರದ್ದು 5,000-10,000 ಕೈ ಹೋಗ್ತಾ ಇತ್ತು. ಅದೇನಾಗುತ್ತೆ, ಅಡಿಗೆ ಮಾಡ್ತಾರೆ ಹೆಣ್ಮಕ್ಳು, ಅವ್ರದ್ದು 5,000-10,000 ಕೈ ಹೊಡೋದು. ಬೇಕಾದ್ರೆ ದಾಖಲೆ ಕೊಡಬೇಕು ಅವ್ರು ಕೊಡ್ತೀನಿ. ಅವರು ಎದುರಿಸೋದು ಅಧಿಕಾರ ಮಾಡುತ್ತೆ ಕೆಲವರು ರಾಜ್ಯದ ಇವರು ಅಧಿಕಾರಿಗಳು ಅವ್ರಿಗೆ ಎದುರಿಕೊಂಡು ಯಾರು ವಸೂಲು ಮಾಡ್ತಾರೆ ಕೆಲವು ವ್ಯಕ್ತಿಗಳು ಮಧ್ಯವರ್ತಿಗಳು. ಬೇಕಾದ್ರೆ ಇಷ್ಟು ನಾನು ಅಧಿಕಾರಿಗಳು ಅಂತ ಅಧಿಕಾರಿಗಳಿಗೆ ಸಹಕಾರ ಕೊಡ್ತೀನಿ, ಕೊಟ್ಟರು ಆ ಟ್ರಾನ್ಸ್ಫರ್ ಮಾಡ್ತಾರೆ. ಬೇಕಾದ್ರೆ ವಿಡಿಯೋ ಬೇಕು ಇಕ್ಕಬೇಕು ಅಂದ್ರೆ ಕೊಡಿಸ್ತೀನಿ. 5 ಲಕ್ಷ ಜಿಲ್ಲೆ ಎಲ್ಲ ಕಡೆ ಅಟೆಂಡರ್ಗಳು ಅಡಿಗೆರು ಅವ್ರ ತೋಲು ಬಿಡ್ತಾ ಇಲ್ಲ ಕೆಲವು ಸಂಘ ಇವರು. ಗೊತ್ತಾಯ್ತು ಸರ್? ನಾನು ಅಧಿಕಾರಿಗಳು ಇದಕ್ಕಿಂತ ಅವಕಾಶ ಕೊಡಬಾರ್ದು. ಅವೇನೋ ಹೆಣ್ಮಕ್ಳುಗಳು ಕೆಲಸಕ್ಕೆ ಸೇರ್ಕೊಂಡಿರ್ತವೆ, ಅವ ಪಾಪ ಬರೋ ಸಂಬಳ, ಅವೇನು ಹೇಳ್ತೇವೆ ಸರ್ ಇಲ್ಲ ಮುಂದಿನ ವಾರ ಕೊಡ್ತೀನಿ, ಈಗ 5,000 ಕೊಟ್ಟಿದ್ದೀನಿ, ಮುಂದಿನ ವಾರ ದೊಡ್ಡ ಕೊಡ್ತೀನಿ, ನಾನು ಸಾಲ ಮಾಡಿಕೊಡ್ತಾ ಇದ್ದೀನಿ ಅಂತ ಕೊಡ್ಕೋತೇವೆ. ಇದರಲ್ಲೇ ನಿಮ್ಮ ಎಂಥದಪ್ಪ ಇದು ಹೇಳ್ತಾರಲ್ಲ ನಿಮ್ಮ ಅದರಲ್ಲಿ, ಆದರೂ ಇವರು ಅವ್ಯಾವ ಲೆಕ್ಕಕ್ಕಿಲ್ಲ. ಇದನ್ನು ಯಾರ್ಯಾರು ಮಾಡ್ತಾರೆ ಅದೆಲ್ಲ ಬಹಿರಂಗ ಬೇಕಾದ್ರೆ ಆ ಕ್ಯಾಸೆಟ್ ಬೇಕಾದ್ರೆ ಬಿಡುಗಡೆ ಮಾಡೋದು ಮಾಡ್ತೀನಿ. ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ 13ನೇ ಘಟಿಕೋತ್ಸವ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಸುಮಾರು 36 ವಿದ್ಯಾರ್ಥಿಗಳಿಗೆ ಅವರ ಪದವಿ ಪ್ರದಾನವನ್ನ ಮಾಡಲಾಗಿದೆ, ಜೊತೆಗೆ 10 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕವನ್ನ ಕೊಟ್ಟು ಗೌರವಿಸಲಾಗಿದೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಯಾವ ರೀತಿ ಜರುಗಿತು ಅನ್ನೋದನ್ನ ನೋಡೋಣ. ಪ್ಲಾಂಟೇಶನ್ ಫೈಲ್ ಆಫ್
ಚಲ ಯಮುನಾ ಗಂಗಾ ಶುಭ ನಾಮೇ ತವ ಶುಭ ಆಶಿಷ ಮಾಮೇ ರಾಧೇ ತವ ಜಯ ಗಾಮೇ.